ಮಂಗಳೂರಿನ ಪಂಪ್ವೆಲ್ ಬಳಿ ಇರುವಂತಹ ಇಂಡಿಯನ್ ಆಸ್ಪತ್ರೆ ಹಾಗೂ ಹೃದಯ ಚಿಕಿತ್ಸಾ ಸಂಸ್ಥೆಯ ಮೂಲಕ ಬೈಪಾಸ್ ಸರ್ಜರಿ ಇಲ್ಲದೆಯೇ ರೋಗಿಯೊಬ್ಬರ ಹೃದಯದ ಕವಾಟು ಬದಲಿಸುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯ ಯೂಸುಫ್ ಕುಂಬ್ಳೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಆಸ್ಪತ್ರೆಯ ಸಾಧನೆಯ ಬಗ್ಗೆ ವಿವರಣೆ ನೀಡಿದಂತಹ ಅವರು ಜನವರಿ 8 ರಂದು ಇಲ್ಲಿ ಹೃದಯದ ಸಂಬಂಧಿ ಚಿಕಿತ್ಸೆಗಾಗಿ ದಾಖಲಾಗಿದ್ದ ಕೀನ್ಯಾ ರೋಗಿಯೊಬ್ಬರಿಗೆ ಬೈಪಾಸ್ ಸರ್ಜರಿಯ ಇಲ್ಲದೆಯೇ ಯಶಸ್ವಿಯಾಗಿ ಹೃದಯದ ಕವಾಟವನ್ನು ಬದಲಾವಣೆ ಮಾಡಲಾಗಿದೆ. ಆಕೆಗೆ ಟ್ರಾನ್ಸ್ ಕ್ಯಾಥೆಟರ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕನಿಷ್ಠ ಅಪಾಯಕಾರಿ ಕಾರ್ಯವಿಧಾನದ ಮೂಲಕ ಚಿಕಿತ್ಸೆಯನ್ನು ನೀಡಲಾಗಿದೆ. ವೈದ್ಯಕೀಯ ಪ್ರಪಂಚದಲ್ಲಿ ಮೇಟ್ರಲ್ ವಾಲ್ಟ್ ಎಂಬ ಹೆಸರಿರುವಂತಹ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಕೀನ್ಯದ 65 ವರ್ಷದ ಮಹಿಳೆಯನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. 2014 ರಲ್ಲಿ ಈಕೆ ಬೈಪಾಸ್ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ರು. ಬಳಿಕ 8 ವರ್ಷಗಳ ಬಳಿಕ ಆಕೆ ಹೃದಯದ ಕೃತಕ ಕವಾಟು ನಿರ್ವಹಿಸಲು ಸಾಧ್ಯವಾಗದೆ ಉಸಿರಾಟಕ್ಕೆ ತೊಂದರೆ ಉಂಟಾಗಿತ್ತು. ಬಳಿಕ ಇಂಡಿಯನ್ ಆಸ್ಪತ್ರೆಯಲ್ಲಿ ಈಕೆಗೆ ಬೈಪಾಸ್ ಸರ್ಜರಿಯನ್ನ ಮಾಡದೆ ಇಂಟರ್ವೆನ್ಷನಲ್ ಟೆಕ್ನಿಕ್ ಮೂಲಕ ವಾಲ್ಟ್ ಅನ್ನು ಬದಲಾಯಿಸುವ ಯಶಸ್ವಿ ಚಿಕಿತ್ಸೆಯನ್ನು ನಡೆಸಲಾಗಿದೆ. ಕವಾಟದ ಒಳಗೆ ಕವಾಟವನ್ನು ಅಳವಡಿಸುವ ಹೃದಯ ಚಿಕಿತ್ಸೆಯ ಈ ಕಾರ್ಯವಿಧಾನವು ಬಹಳ ಅಪರೂಪದಾಗಿದ್ದು ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಟ್ರಾನ್ಸ್ ಕ್ಯಾಥೆಟರ್ ಪಲ್ಮನರಿ ವಾಲ್ಟ್ ರಿಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ ಎಂದು ಡಾಕ್ಟರ್ ಯೂಸುಫ್ ಕುಂಬ್ಳೆ ವಿವರಿಸಿದ್ದಾರೆ. ಕೇವಲ 8 ಗಂಟೆಯಲ್ಲಿ ರೋಗಿ ಪ್ರಜ್ಞೆಗೆ ಮರಳಿದ್ದಾರೆ. 24 ಗಂಟೆಗಳ ಒಳಗೆ ಅದನ್ನು ತುರ್ತು ಚಿಕಿತ್ಸಾ ನಿಗಾ ಘಟಕದಿಂದ ಸಾಮಾನ್ಯ ವಾರ್ಡ್ಗೆ ಕಳುಹಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾದ ಕೇವಲ 5 ದಿನಗಳ ಒಳಗಾಗಿ ರೋಗಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ಈ ಅತ್ಯಾಧುನಿಕ ಚಿಕಿತ್ಸೆಯನ್ನು ಭಾರತದಲ್ಲೇ ಪ್ರಥಮ ಬಾರಿಗೆ 2019 ರಲ್ಲಿ ಇಂಡಿಯನ್ ಆಸ್ಪತ್ರೆಯಲ್ಲೇ ಮಾಡಲಾಗಿತ್ತು ಎಂದು ಹೇಳಿದರು. ಶಸ್ತ್ರಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡು ಇತರೆ ವೈದ್ಯಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಭಾಳ ಅಪೂರ್ವವಾದ ಒಂದು ಹೃದಯ ಶಸ್ತ್ರಕ್ರಿಯೆ ಮಾಡಿದೆ. ಕೆನ್ಯಾದಿಂದ ಬಂದ ಪೇಷೆಂಟ್ ಅದು. ಅವರು 10 ವರ್ಷ ಮುಂಚೆ ಇಂಡಿಯಾದಲ್ಲಿ ಬಂದು ಹಾರ್ಟ್ದು ಮೈಟ್ರಲ್ ವಾಲ್ವ್ ಒಂದೊಂದು ವಾಲ್ವ್ ಉಂಟು, ವಾಲ್ವ್ ಆಪ್ರೇಷನ್ ಮಾಡಿ ಬೇರೆ ಒಂದು ಆರ್ಟಿಫಿಷಿಯಲ್ ವಾಲ್ವ್ ಹಾಕಿ ಹೋಗಿದ್ದವರು. 10 ವರ್ಷ ಚೆನ್ನಾಗಿತ್ತು ಅವರು, ಮತ್ತು 10 ವರ್ಷ ಆದಮೇಲೆ ಆ ವಾಲ್ವ್ ಹಾಳಾಗಿದೆ, ಡಿಜನರೇಟ್ ಆಗಿದೆ. ಎರಡನೇ ಬೈಪಾಸ್ ಆಪ್ರೇಷನ್ ಮಾಡುವಾಗ ಪೇಷೆಂಟ್ಸ್ಗೆ ರಿಸ್ಕ್ ಜಾಸ್ತಿ ಇರ್ತದೆ. ಈ ಪೇಷೆಂಟ್ ಅದು 65-70 ವಯಸ್ಸವರೆಗೆ ರಿಸ್ಕ್ ಭಾಳ ಜಾಸ್ತಿ ಇರ್ತದೆ. ಮತ್ತು ಅವರದ್ದು ಲಂಗ್ಸಲ್ಲಿ ಕೂಡ ಪ್ರಾಬ್ಲಮ್ ಉಂಟು, COPD, ಪಲ್ಮಿನರಿ ಹೈಪರ್ಟೆನ್ಷನ್, ಅದೆಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಉಂಟು ಅವರಿಗೆ. ಮಂಗಳೂರದ್ದು ಹೆಲ್ತ್ ಫೆಸಿಲಿಟಿ ಮತ್ತು ಮಂಗಳೂರಲ್ಲಿ ಈ ಥರ ಪ್ರೊಸೀಜರ್ ಫಸ್ಟ್ ಟೈಮ್ ಇನ್ ಕರ್ನಾಟಕ 2019 ಮಾಡಿದೆ. ಇದೆಲ್ಲ ಗೂಗಲಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ನೀವು ಮೊದಲೇ ನೀವೆಲ್ಲ ಕೊಟ್ಟಿದ್ದೆ, ಪಬ್ಲಿಷ್ ಮಾಡಿದೆ. ಅದು ಅವರು ಓದಿ ಅಲ್ಲಿಂದ ಅವರು ಇಂಡಿಯಾನದ್ದು ನಂಬರ್ ತೆಗೆದು ಅವರು ಫೋನ್ ಮಾಡಿದೆ ಇಲ್ಲಿ. ಈ ಪ್ರೊಸೀಜರ್ ಏನಂದರೆ, ಮೊದಲದು ಹಾರ್ಟ್ ವಾಲ್ವ್ ಒಳಗೆ ಬೇರೆ ಒಂದು ವಾಲ್ವ್ ಹಾಕಬೇಕು, ಅದು ಕಾಲಿಂದ ಒಂದು ಚಿಕ್ಕ ಒಂದು ಹಾಲ್ ಮಾಡಿ ಈ ವಾಲ್ವ್ ಡೈರೆಕ್ಟಾಗಿ ಹಾರ್ಟಿಗೆ ಹೋಗಬೇಕು. ಈ ವಾಲ್ವ್ ಹೇಗೆ ಹೋಗೋದಂದರೆ, ದೊಡ್ಡ ವಾಲ್ವ್ ಇದು. ಈ ಸ್ಟೆಂಡ್ ನೀವು ಕೇಳಿದ್ದೆ ಅಲ್ಲ, ಸ್ಟೆಂಡ್ ಅಂದರೆ ಹಾರ್ಟ್ ಸ್ಟೆಂಡ್ ಹಾಕ್ತೀವಿ, ಅದಕ್ಕೆ ಮ್ಯಾಕ್ಸಿಮಮ್ ಡಯಾಮೀಟ್ರ್ ಇರೋದು 3 mm, ಇದಕ್ಕೆ ಡಯಾಮೀಟ್ರ್ ಇರೋದು 26 mm ಟು 30 mm, ಅಂದರೆ 10 times ಬಿಗ್ಗರ್, ಇಷ್ಟು ದೊಡ್ಡದಿರ್ತದೆ ಇದು. ಇಷ್ಟು ದೊಡ್ಡದೊಂದು ಇಷ್ಟು ಸಪೂರದಲ್ಲಿ ರಕ್ತನಾಳದಲ್ಲಿ ಹೋಗುವಂಥ ಒಂದು ಚಾಲೆಂಜಿಂಗ್ ಅದು. ಎರಡನೇ ಚಾಲೆಂಜ್ ಅದು ಅಂಬರ್ಲಾ ಯಾವ ಥರ ಫೋಲ್ಡ್ ಮಾಡಿ ತೊಗೊಂಡು ಹೋಗ್ತಾರೆ, ಅದೇ ಥರ ನಾವು ಫೋಲ್ಡ್ ಮಾಡಿ ತೊಗೊಂಡು ಹೋಗೋದು. ಮತ್ತು ಈ ಆರ್ಟ್ ವಾಲ್ವ್ದು ಪೊಸಿಷನ್ ಅದೇ ಜಾಗದಲ್ಲಿ ನ್ಯಾಚುರಲ್, ದೇವರು ಹೇಗೆ ಕೊಟ್ಟರೆ ವಾಲ್ವ್ ಹೇಗಿರ್ತದೆ. ಮತ್ತು ನೀವು ಓಪನ್ ಮಾಡಿ ನೋಡೋಕೆ ತೊಂದರೆ ಇಲ್ಲ, ಡೈರೆಕ್ಟಾಗಿ ಕಾಣೋದಲ್ಲ, ಅಲ್ಲಿ ಅಲ್ಲೇ ಫಿಕ್ಸ್ ಮಾಡೋದು. ಇದು ನಾವು ಕಾಣೋದಿಲ್ಲಲ್ಲ ಡೈರೆಕ್ಟಾಗಿ, ನಾವು ಕಾಣೋದು ಕಂಪ್ಯೂಟರ್ ಇಮೇಜ್ ಮಾತ್ರ. ಕಂಪ್ಯೂಟ್ರಲ್ಲಿ ಇಮೇಜ್ ಕಾಣ್ತದೆ ಇಲ್ಲಿ ಎಲ್ಲಿ ಬಂದಿದೆ ಅಂತ. ಆ ಇಮೇಜ್ ನಾವು ಅಡ್ಜಸ್ಟ್ ಮಾಡಿ ಆ ಪೊಸಿಷನಲ್ಲಿರುವಾಗ ಈ ಅಂಬರ್ಲಾ ಓಪನ್ ಮಾಡಬೇಕು, ಆವಾಗ ಅದು ಫುಲ್ ಸೈಜಲ್ಲಿ ಅಲ್ಲಿ ನಿಲ್ತದೆ. ಸ್ವಲ್ಪ 1.5 mL ಆಚೆ ಈಚೆ ಆದರೆ ಭಾಳ ಕಾಂಪ್ಲಿಕೇಶನ್ ಆಗ್ತದೆ, ಸಡನ್ ಡೆತ್ ಕೂಡಿ ಆಗ್ಬೋದು. ಅಷ್ಟು ಡೆಲಿಕೇಟ್ ಪ್ರೊಸೀಜರ್ ಇದು, ಡೆಲಿಕೇಟ್ ಅಂದರೆ ಭಾಳ ಚಾಲೆಂಜಿಂಗ್ ಪ್ರೊಸೀಜರ್ ಇದು. ಈ ವಾಲ್ವ್ ಮೊದಲು ಅವರು ಯೂಸ್ ಮಾಡಿದ್ದು ನಾವು ಬೊವೈನ್ ವಾಲ್ವ್ ಅಂತ ಹೇಳ್ತೀವಿ, ಅದು ಕೌದು ವಾಲ್ವ್ ಅದು. ಈಗ ಯೂಸ್ ಮಾಡಿದ್ದು ಪೋರ್ಸೈನ್ ವಾಲ್ವ್ ಅಂತ ಹೇಳ್ತೀವಿ, ಪಿಗ್ದು ವಾಲ್ವ್ ಅದು. ಇದು ಈ ವಾಲ್ವ್ ಯೂಸ್ ಮಾಡಿದರೆ ಏನಂದರೆ, ಮದ್ದು ತೊಗೊಳ್ಬೇಕಂತ ಇಲ್ಲ. ಸ್ಟೀಲ್ ವಾಲ್ವ್ ಯೂಸ್ ಮಾಡಿದರೆ ನಾವು ಲೈಫ್ ಲಾಂಗ್ ಮದ್ದು ತೊಗೊಳ್ಬೇಕಾಗ್ತದೆ. ಇದಕ್ಕೊಂದು 20 lakh ಆಗ್ತದೆ ಈ ಥರ ಪ್ರೊಸೀಜರ್ ಮಾಡಲಿಕ್ಕೆ. ಅದನ್ನು ಇದು ವಿಥೌಟ್ ಆಪರೇಷನ್ ರಿಸ್ಕ್ ಇದ್ದವರಿಗೆ ಈಸಿ ಆಗ್ತದೆ. ಮತ್ತು ಸಣ್ಣ ಒಂದು ಹಾಳು, ಅದು ಅನಸ್ತೀಷನ್ ಕೊಡಲಿಕ್ಕೆ ಇಲ್ಲ. ಪೇಷೆಂಟ್ 1 hour ಒಳಗೆ ಪೇಷೆಂಟ್ ICU ಹೊರಗಡೆ ಹೋಗ್ಬೋದು ಪೇಷೆಂಟ್. ಮಂಗಳೂರಲ್ಲಿ ಈ ಥರ ಒಂದು ಸೆಟಪ್, ಈ ಥರ ಒಂದು ಸಿಸ್ಟಮ್ ಇದೆ.
ಒಂದು ಎಲ್ಲರಿಗೆ ಇನ್ಫಾರ್ಮೇಷನ್ ಕೊಡೋದು ಆ್ಯಂಡ್ ಮಂಗಳೂರು ನಮ್ಮದು ಮಂಗಳೂರು ಇಂಡಿಯನ್ ಹೆಲ್ತ್ ಸಿಸ್ಟಮಲ್ಲಿ ನಾವು ಬೇರೆಯವರಿಗಿಂತ ಏನು ಕಮ್ಮಿ ಇಲ್ಲ ಅವರಿಗಿಂತ ಮೇಲನೇ ಇದೆ ಅಂತ ಒಂದು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ.